ಧಾರ್ಮಿಕವಾಗಿ ಅಲ್ಲ ಅದು ಅವರ ಐತಿಹಾಸಿಕ ಪುರುಷ ಪ್ರಜಾಪ್ರಭುತ್ವದ ಪರಿಕಲ್ಪನೆ ಹರಿಕಾರ ಅಂತ ಅಲ್ಲಿ ಇದೆ ಅಷ್ಟೊಂದು ದೊಡ್ಡ ತತ್ವಗಳಲ್ಲ ಈ ಧರ್ಮ ಇವತ್ತೇನಾಗಿದೆ ನೀವೆಲ್ಲ ಏನು ಅನ್ನೋ ಬಗ್ಗೆ ಸಾನ್ ಶ್ರೀಗಳು ಹೇಳಿದರು ನಾವು ಅಭಿಮಾನ್ಯ ಶೂನ್ಯ ಜನ ನಮಗೆ ಗೊತ್ತಿಲ್ಲ ನಮ್ಮ ಧರ್ಮ ಏನು ನಮಗೆ ಗೊತ್ತಿಲ್ಲ ನಮ್ಮ ಶಾಸ್ತ್ರ ಏನು ನಮ್ಮ ತತ್ವಗಳೇನು ಅಂತ ಯಾರ್ಯಾರು ಹೇಳ್ತಾರೆ ವೇದ ಅಂತ ಹೇಳ್ತಾರೆ ಅದನ್ನು ಹೇಳ್ತಾರೆ ಇದನ್ನ ಹೇಳ್ತಾರೆ ಕೇಳ್ಕೊತ ಹೋಗ್ಬಿಟ್ಟು ಹಾ 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 ಅದು ಬರೋದು ಆದರೆ ನಿಮ್ಮ ತತ್ವದಲ್ಲಿ ಅದಕ್ಕಿಂತ ಶ್ರೇಷ್ಠ ಗುಣ ಯಾರಿಗೆ ಗೊತ್ತಿಲ್ವಲ್ಲ ರೀ ನಮಗೆ ಸ್ವತಂತ್ರ ಲಿಂಗಾಯತ ಧರ್ಮ ಅಂತ ಹೇಳೋದಕ್ಕೆ ಧೈರ್ಯ ಇಲ್ಲಲ್ರಿ ಯಾಕಂದರೆ ನಾವೆಲ್ಲ ರಾಜಕೀಯ ಪಕ್ಷ ಗುಲಾಮರಾಗಿಬಿಟ್ಟಿವಿ ಆದ್ರಿಂದ ಈ ಸಂದರ್ಭ ನಾನು ಹೇಳಿದ್ದೇನೆ ಇದು ಮಾತಾಜಿಯವರು ಹೊತ್ತಿಸಿದ ಕಿಡಿ ಪ್ರಜ್ವಲವಾಗಿ ಉರಿತಾ ಇದೆ ಆಗ ಕಿಡಿಯಾಗಿತ್ತು ಈಗ ಪ್ರಜ್ವಲವಾಗಿದೆ ಇದು ಇನ್ನೂ ವ್ಯಾಪಕವಾಗಿ ಕಾಳಗಿಂತ ಹರಡುತ್ತದೆ ಅದಕ್ಕೆ ಸಂಶಯ ಬೇಡ ಅದಕ್ಕಿಂತ ಪೂರ್ವದಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರಗಳು ಎಚ್ಚೆತ್ತುಕೊಳ್ಳಿ ಅಷ್ಟು ಹೇಳಿ ಈ ಸಂದರ್ಭದಲ್ಲಿ ನನಗೆ ವೇದಿಕೆಯನ್ನು ಕೊಟ್ಟು ಈ ಮಾತನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜಾ ಮಾತಾಜಿಯವರಿಗೂ ಅವರ ಎಲ್ಲ ಸಂಘಟನೆ ಎಲ್ಲ ಶ್ರೀಗಳಿಗೂ ಮ ನಾನು ನನ್ನ ಹೊತ್ಪೂರ್ಕವಾದಂಥ ಶರಣು ಶರಣಾರ್ಥಿಗಳನ್ನು ಅರ್ಪಿಸಿ ನನ್ನ ಅಧ್ಯಕ್ಷೆಯ ಭಾಷಣವನ್ನು ಇಲ್ಲಿ ವರಾಮ ಕೊಡ್ತೀನಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇನ್ನೊಂದು ಮಾಡೋಕೆ ಪೂರ್ವದಲ್ಲಿ ಮಾರ್ಚ್ ತಿಂಗಳ ಇದೇ ಮಾರ್ಚ್ ತಿಂಗಳ ನಾಲ್ಕು ಮತ್ತು ಐದರಂದು ಅದೇ ಬಸವ ಕಲ್ಯಾಣದ ಅದೇ ಬಸವ ಅಭಿವೃದ್ಧಿ ಮಂಡಳಿಯ ಸಭಾಭವನದಲ್ಲಿ ಎರಡು ದಿನಗಳ ಅಧಿವೇಶನವನ್ನು ಇದೇ ವಿಷಯಗಳ ಬಗ್ಗೆ ನಾವು ಹಮ್ಮಿಕೊಂಡಿದ್ದೇವೆ ನಾನು ತಮ್ಮೆಲ್ಲರಿಗೂ ಈ ವೇದಿಕೆ ಮೂಲಕ ಆ ಮಾತಾಜಿ ಅವರ ಕೈಗೊಡಿಸ್ತಾ ಇದ್ದಾರೆ ಇನ್ನೂ ಅನೇಕ ಸಮಸ್ಯೆಗಳು ಕ್ರಮ ಕೈ ಜೋಡಿಸ್ತಾ ಇದ್ದಾರೆ ಯಾಕಂದರೆ ನಮ್ಮ ಹೋರಾಟ ಕೇವಲ ನಮ್ಮ ಸಂಘಟನೆ ಒಂದಲ್ಲ ಇಂಥ ಸಾವಿರಾರು ಸಂಘಟನೆಗಳಿದೆ ಅವರೆಲ್ಲರೂ ಕೂಗ ಒಬ್ಬರಿಗೊಬ್ಬರು ಸಹಾಯ ಮಾಡಿ ಬೆಂಬಲಕ್ಕೆ ನಿಂತು ಇದ್ದರು ಈ ಹೋರಾಟ ಮುಂದುವರಿಸ್ಕೊಳ್ಬೇಕಾಗಿದೆ ತಾವೆಲ್ಲರೂ ನಮ್ಮ ಮೆಂಬರ್ಸ್ ಆಗಿರ್ಬೋದು ಆಗ್ಲಾರ್ದು ಇರ್ಬೋದು ಇನ್ನು ಆಗೋಕ್ಕೆ ಇಚ್ಛೆ ಪಡ್ಬೋದು ಇಚ್ಛೆ ಪಡ್ಲಾರು ಇರ್ಬೋದು ದಯವಿಟ್ಟು ಬನ್ನಿ ನಾನು ನಿಮಗೆ ಮಾರ್ಚ್ ನಾಲ್ಕು ಐದರಂದು ಬಸವ ಕಲ್ಯಾಣದ ಸಭಾವನ್ನು ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನನ್ನ ನಾಲ್ಕು ಮಾತುಗಳು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಚರಣಾಚರಣೆ ಮಾಡ್ತೀನಿ ಇಲ್ಲಿಯವರೆಗೆ ಸಮಗ್ರವಾದಂತಹ ಲಿಂಗಾಯತ ಧರ್ಮದ ಸಾಂವಿಧಾನಿಕ ಮಾನ್ಯತೆಯ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೂಡಲ ಸಂಗಮದ ಅಭಿವೃದ್ಧಿ